ಆತ್ಮೀಯ ಪಾಲಕರೇ, ನವೋದಯ ಪ್ರವೇಶ ಪರೀಕ್ಷೆ 2022 ದಿನಾಂಕ 30 ಏಪ್ರಿಲ್ 2022ರಂದು ನಡೆದ ಪ್ರವೇಶ ಪರೀಕ್ಷೆ 6ನೇ ತರಗತಿ ವಸತಿ ಶಾಲೆಯಾದ ನವೋದಯಕ್ಕೆ ಫಲಿತಾಂಶವು 8/7/2022ರಂದು ಪ್ರಕಟಗೊಂಡಿದೆ. 6ನೇ ತರಗತಿಯ ಪ್ರವೇಶ ನಡೆದ ಪರೀಕ್ಷೆಯ ಫಲಿತಾಂಶ 2022 ಸ್ಪಷ್ಟವಾದ ಮತ್ತು ನಿಖರವಾದ ಅಂಕಿ ಅಂಶಗಳು. ಆತ್ಮೀಯರೇ, ಈ ಅಂಕಿ ಅಂಶಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, ಅಂದರೆ ಇಲ್ಲಿ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ, ಬಾಲಕರ ಸಂಖ್ಯೆ, ಬಾಲಕಿಯರ ಸಂಖ್ಯೆ, ಅದೇ ತರವಾಗಿ ಕೆಟಗರಿಯಲ್ಲಿ ಆಯ್ಕೆಯಾದ ಜಿಲ್ಲೆಗಳ ಒಟ್ಟು, ಅಂದರೆ ಜನರಲ್ ವಿದ್ಯಾರ್ಥಿಗಳ ಸಂಖ್ಯೆ, OBC ವಿದ್ಯಾರ್ಥಿಗಳ ಸಂಖ್ಯೆ, ST ವಿದ್ಯಾರ್ಥಿಗಳ ಸಂಖ್ಯೆ, SC ವಿದ್ಯಾರ್ಥಿಗಳ ಸಂಖ್ಯೆ, ಒಟ್ಟು ಸಂಖ್ಯೆ, ಇವೆಲ್ಲ ಮಾಹಿತಿಯನ್ನು ಇಂದು ನಿಮಗೆ ಸ್ಪಷ್ಟವಾಗಿ ನೀಡುತ್ತೇನೆ. ಆತ್ಮೀಯ ಪಾಲಕರೇ, ಸಮಗ್ರ ಮಾಹಿತಿ ನಿಮಗೆ ಇಂದು ನಮ್ಮ ವಿಕಾಸ್ ತಂಡದಿಂದ ನೀಡುತ್ತೇವೆ. ಇದರಲ್ಲಿ ಪರಿಶ್ರಮವಿದೆ ಹಾಗೂ ಪಾಲಕರೇ, ಇದರಲ್ಲಿ ಅಂಕಿ ಅಂಶಗಳು ನಿಖರವಾಗಿ ಸ್ಪಷ್ಟ ಮಾಹಿತಿಯನ್ನು ಒಳಗೊಂಡಿರುತ್ತದೆ. ಆತ್ಮೀಯ ಪಾಲಕರೇ, ಈಗ ನಾನು ಮಂಡ್ಯ, ಹಾಸನ್, ಮೈಸೂರು, ಚಾಮರಾಜನಗರ ಇಲ್ಲಿ ಆಯ್ಕೆಗೊಂಡ ವಿದ್ಯಾರ್ಥಿಗಳ ಅಂಕಿ ಅಂಶಗಳನ್ನು ತಿಳಿಸುತ್ತೇನೆ. ಆತ್ಮೀಯ ಪಾಲಕರೇ, ಈಗ ಮಂಡ್ಯವನ್ನು ತೆಗೆದುಕೊಂಡಾಗ ಇಲ್ಲಿ ನಗರ ಪ್ರದೇಶದಿಂದ ಏಕಮಾತ್ರ ವಿದ್ಯಾರ್ಥಿ ಆಯ್ಕೆಗೊಂಡಿರುತ್ತಾನೆ. ಗ್ರಾಮೀಣದಿಂದ 79 ವಿದ್ಯಾರ್ಥಿಗಳು ಆಯ್ಕೆಗೊಂಡಿರುತ್ತಾರೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 80 ಹಾಗೂ ಬಾಲಕರು ಆಯ್ಕೆಗೊಂಡ ಸಂಖ್ಯೆ 38. ಅದೇ ಪ್ರಕಾರವಾಗಿ ಬಾಲಕಿಯರ ಸಂಖ್ಯೆ 42, ಒಟ್ಟು ವಿದ್ಯಾರ್ಥಿಯರ ಸಂಖ್ಯೆ 80. ಆತ್ಮೀಯ ಪಾಲಕರೇ, ಮಂಡ್ಯ ಜಿಲ್ಲೆಯಲ್ಲಿ ಬಾಲಕಿಯರು ಹೆಚ್ಚು ಆಯ್ಕೆಗೊಂಡಿರುತ್ತಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಮೆರಿಟ್ ಲಿಸ್ಟನ್ನು ತೆಗೆದುಕೊಂಡಾಗ, ಕ್ಯಾಟಗರಿ ವೈಸ್ ತೆಗೆದುಕೊಂಡಾಗ, ಜನರಲ್ ಅಂದರೆ ಸಾಮಾನ್ಯ ವರ್ಗದಲ್ಲಿ 10 ವಿದ್ಯಾರ್ಥಿಗಳು, OBCಯಲ್ಲಿ 43 ವಿದ್ಯಾರ್ಥಿಗಳು ಹಾಗೂ ST ಯಲ್ಲಿ 15 ವಿದ್ಯಾರ್ಥಿಗಳು, SC ಯಲ್ಲಿ 12 ವಿದ್ಯಾರ್ಥಿಗಳು, ಒಟ್ಟು 80 ವಿದ್ಯಾರ್ಥಿಗಳು ಆಯ್ಕೆಗೊಂಡಿರುತ್ತಾರೆ. ಇಲ್ಲಿ OBCಗೆ ಹೆಚ್ಚಿನ ಪ್ರಾಮುಖ್ಯತೆ. ಆತ್ಮೀಯ ಪಾಲಕರೇ, ಈಗ ನಾನು ಹಾಸನ ಜಿಲ್ಲೆಯನ್ನು ತೆಗೆದುಕೊಳ್ಳುತ್ತೇನೆ. ಇಲ್ಲಿ ನವೋದಯ ಶಾಲೆಗೆ 6ನೇ ತರಗತಿಗೆ ಆಯ್ಕೆಗೊಂಡ ವಿದ್ಯಾರ್ಥಿಗಳ ಸಂಖ್ಯೆ, ನಗರ ಪ್ರದೇಶದಿಂದ 3 ವಿದ್ಯಾರ್ಥಿಗಳು ಆಯ್ಕೆಗೊಂಡರೆ, ಗ್ರಾಮೀಣ ಪ್ರದೇಶದಿಂದ 77 ವಿದ್ಯಾರ್ಥಿಗಳು ಆಯ್ಕೆಗೊಂಡಿರುತ್ತಾರೆ. ಒಟ್ಟು ವಿದ್ಯಾರ್ಥಿಗಳು 80 ಆಯ್ಕೆಗೊಂಡಿರುತ್ತಾರೆ. ಇದರಲ್ಲಿ ಬಾಲಕರ ಸಂಖ್ಯೆ 40, ಬಾಲಕಿಯರ ಸಂಖ್ಯೆ 40, 50-50 ಆಗಿರುತ್ತದೆ. ಒಟ್ಟು 80 ವಿದ್ಯಾರ್ಥಿಗಳು ಆಯ್ಕೆಗೊಂಡಿರುತ್ತಾರೆ. ಅದೇ ಪ್ರಕಾರವಾಗಿ ನಾನು ಮೆರಿಟ್ ಲಿಸ್ಟನ್ನು ತೆಗೆದುಕೊಂಡಾಗ, ಕ್ಯಾಟಗರಿ ವೈಸ್ ತೆಗೆದುಕೊಂಡಾಗ, 12 ವಿದ್ಯಾರ್ಥಿಗಳು ಜನರಲ್ ಮೆರಿಟಿನಿಂದ, OBCಗೆ 42 ವಿದ್ಯಾರ್ಥಿಗಳು, ST ಗೆ 7 ವಿದ್ಯಾರ್ಥಿಗಳು, SC ಗೆ 19 ವಿದ್ಯಾರ್ಥಿಗಳು, ಒಟ್ಟು ವಿದ್ಯಾರ್ಥಿಗಳ ಆಯ್ಕೆ 80. ಆತ್ಮೀಯ ಪಾಲಕರೇ, ಇಲ್ಲಿ ಸಹ OBCಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಈಗ ನಾನು ಮೈಸೂರು ಜಿಲ್ಲೆ ತೆಗೆದುಕೊಂಡರೆ, ಇಲ್ಲಿ ಆಯ್ಕೆಗೊಂಡ, ನವೋದಯಕ್ಕೆ ಆಯ್ಕೆಗೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಈ ಪ್ರಕಾರವಾಗಿದೆ. ನಗರ ಪ್ರದೇಶದಿಂದ 6 ವಿದ್ಯಾರ್ಥಿಗಳು ಆಯ್ಕೆಗೊಂಡಿರುತ್ತಾರೆ. ಅದೇ ಪ್ರಕಾರವಾಗಿ 74 ವಿದ್ಯಾರ್ಥಿಗಳು ಗ್ರಾಮೀಣದಿಂದ, ಒಟ್ಟು 80 ವಿದ್ಯಾರ್ಥಿಗಳು ಆಯ್ಕೆಗೊಂಡರೆ, ಅದೇ ಪ್ರಕಾರವಾಗಿ
ಬಾಲಕರ ಸಂಖ್ಯೆ 44, ಬಾಲಕಿಯರ ಸಂಖ್ಯೆ 36, ಒಟ್ಟು 80 ವಿದ್ಯಾರ್ಥಿಗಳು ಆಯ್ಕೆಗೊಂಡಿರುತ್ತಾರೆ. ಅದೇ ಪ್ರಕಾರವಾಗಿ ಈಗ ನಾನು ಕ್ಯಾಟಗರಿ ವೈಸ್ ತೆಗೆದುಕೊಂಡರೆ ಕ್ಯಾಟಗರಿ ಜನರಲ್ ಕ್ಯಾಟಗರಿಯಲ್ಲಿ 9 ವಿದ್ಯಾರ್ಥಿಗಳು ಹಾಗೂ OBCಯಲ್ಲಿ 32 ವಿದ್ಯಾರ್ಥಿಗಳು, ಅದೇ ಪ್ರಕಾರವಾಗಿ ST ಯಲ್ಲಿ 15 ವಿದ್ಯಾರ್ಥಿಗಳು, SC ಯಲ್ಲಿ 24 ವಿದ್ಯಾರ್ಥಿಗಳು, ಒಟ್ಟು 80 ವಿದ್ಯಾರ್ಥಿಗಳ ಆಯ್ಕೆ. ಇಲ್ಲಿ 6 ನಗರ ಪ್ರದೇಶದಿಂದ, 74 ಗ್ರಾಮೀಣದಿಂದ, ಒಟ್ಟು ಆಯ್ಕೆ 80. ಇದರಲ್ಲಿ 44 ಬಾಲಕರು, 36 ಬಾಲಕಿಯರು, ಒಟ್ಟು ಆಯ್ಕೆ 80. ಕ್ಯಾಟಗರಿಯನ್ನು ತೆಗೆದುಕೊಂಡಾಗ 9 ಜನರಲ್, 32 OBC, 15 ST, 24 SC, ಒಟ್ಟು 80. ಇಲ್ಲಿ SC ಕೋಟಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಕಡೆಯದಾಗಿ ಇಲ್ಲಿ ಚಾಮರಾಜನಗರವನ್ನು ತೆಗೆದುಕೊಂಡಾಗ ಚಾಮರಾಜನಗರದಲ್ಲಿ ನಗರ ಪ್ರದೇಶದಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು, ಅಂದರೆ 12 ವಿದ್ಯಾರ್ಥಿಗಳು, ಹಾಗೂ ಗ್ರಾಮೀಣದಿಂದ 68 ವಿದ್ಯಾರ್ಥಿಗಳು, ಒಟ್ಟು ಆಯ್ಕೆ 80. ಇದೇ ಪ್ರಕಾರವಾಗಿ ಇದರಲ್ಲಿ ಬಾಲಕರ ಸಂಖ್ಯೆ 37, ಬಾಲಕಿಯರ ಸಂಖ್ಯೆ 43, ಒಟ್ಟು ಆಯ್ಕೆ 80. ಇಲ್ಲಿ ಬಾಲಕಿಯರು ಅತಿ ಹೆಚ್ಚು ಆಯ್ಕೆಗೊಂಡಿರುತ್ತಾರೆ. ಇದೇ ಪ್ರಕಾರವಾಗಿ ನಾವು ಕ್ಯಾಟಗರಿಯನ್ನು ತೆಗೆದುಕೊಂಡಾಗ 5 ಜನರಲ್ ಮೆರಿಟಿಗೆ, ಅಂದರೆ ಸಾಮಾನ್ಯ ವರ್ಗದಿಂದ, ಮತ್ತು OBCಯಿಂದ 41 ವಿದ್ಯಾರ್ಥಿಗಳು, 11 ST ಯಿಂದ 23, SC ಕ್ಯಾಟಗರಿಯಲ್ಲಿ ಒಟ್ಟು 80 ವಿದ್ಯಾರ್ಥಿಗಳ ಆಯ್ಕೆ. ಇಲ್ಲಿಯೂ ಸಹ SC ಕ್ಯಾಟಗರಿಗೆ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ಇದೇ ಪ್ರಕಾರವಾಗಿ 41 ವಿದ್ಯಾರ್ಥಿಗಳು ಇಲ್ಲಿ OBCಯಲ್ಲಿ ಆಯ್ಕೆಗೊಂಡಿರುತ್ತಾರೆ. ಆತ್ಮೀಯ ಪಾಲಕರೇ, ಇಲ್ಲಿ ಅರ್ಬನ್ನಿಂದ ಅತಿ ಹೆಚ್ಚು ಆಯ್ಕೆಗೊಂಡ ಜಿಲ್ಲೆ ಅಂದರೆ 12. ಅದೇ ಪ್ರಕಾರವಾಗಿ ಅತ್ಯಂತ ಕಡಿಮೆ ಎಂದರೆ ನಗರ ಪ್ರದೇಶದಿಂದ ಏಕಮಾತ್ರ ವಿದ್ಯಾರ್ಥಿ, ಅದು ಮಂಡ್ಯ ಜಿಲ್ಲೆಯಿಂದ. ನಂತರ 3 ವಿದ್ಯಾರ್ಥಿಗಳು ಹಾಸನ್ ನಗರ ಪ್ರದೇಶದಿಂದ. ಇಲ್ಲಿ ಮೈಸೂರಿಂದ 6 ವಿದ್ಯಾರ್ಥಿಗಳು. ಜನರಲ್ ಕ್ಯಾಟಗರಿ ತೆಗೆದುಕೊಂಡಾಗ ಜನರಲ್ ಕ್ಯಾಟಗರಿಯಿಂದ ಹಾಸನ್ನಿಂದ ಅತಿ ಹೆಚ್ಚು, ಅಂದರೆ 12 ವಿದ್ಯಾರ್ಥಿಗಳು ಆಯ್ಕೆಗೊಂಡಿರುತ್ತಾರೆ. ಇಲ್ಲಿ ಹಾಸನ್ ಮತ್ತು ಮಂಡ್ಯದಲ್ಲಿ OBC ಗ್ರೂಪಿಗೆ ಅತಿ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗಿದೆ, 42, 43. ಮತ್ತು ಇಲ್ಲಿ ಹಾಸನದಲ್ಲಿ ವಿದ್ಯಾರ್ಥಿಗಳು, ಬಾಲಕರು ಮತ್ತು ಬಾಲಕಿಯರು 50-50 ಆಯ್ಕೆಯಾಗಿರುತ್ತಾರೆ. ಆದರೆ ಮಂಡ್ಯದಲ್ಲಿ 42 ವಿದ್ಯಾರ್ಥಿಗಳು, ಅದೇ ಪ್ರಕಾರವಾಗಿ ಚಾಮರಾಜನಗರದಲ್ಲೂ ಸಹ ಬಾಲಕಿಯರು ಅತಿ ಹೆಚ್ಚು ಆಯ್ಕೆಗೊಂಡಿರುತ್ತಾರೆ. ಅದೇ ಮೈಸೂರಿನಲ್ಲಿ ಬಾಲಕರ ಸಂಖ್ಯೆ 44, ಅತಿ ಹೆಚ್ಚಾಗಿದೆ. ಅದೇ ಪ್ರಕಾರವಾಗಿ ಮಂಡ್ಯ, ಮೈಸೂರು ಮತ್ತು ನಾವು ಇಲ್ಲಿ ಚಾಮರಾಜನಗರವನ್ನು ತೆಗೆದುಕೊಂಡರೆ ಇಲ್ಲಿ 23 SC ಕ್ಯಾಟಗರಿಯಲ್ಲಿ, 24 SC ಕ್ಯಾಟಗರಿಯಲ್ಲಿ ಆಯ್ಕೆಯಾಗಿರುತ್ತಾರೆ. ಆತ್ಮೀಯ ಪಾಲಕರೇ, ನಿರಂತರ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇದಲ್ಲದೆ ನಾನು ಉಳಿದ ಕರ್ನಾಟಕದ ಉಳಿದೆಲ್ಲ ಜಿಲ್ಲೆಗಳ ಬಗ್ಗೆ ಅಂಕಿ ಅಂಶಗಳನ್ನು ನೀಡಿರುತ್ತೇನೆ. ಇದನ್ನು ನೋಡಲು ನೀವು ಡಿಸ್ಕ್ರಿಪ್ಷನ್ನಲ್ಲಿ ಹೋಗಿ ಆಯ್ಕೆ ಮಾಡಬಹುದು, ಹಾಗೂ ಪ್ಲೇಲಿಸ್ಟ್ನಲ್ಲಿ ಎಲ್ಲ ಜಿಲ್ಲೆಗಳ ಸಮಗ್ರ ಅಂಕಿ ಅಂಶಗಳನ್ನು ನೀಡಿರುತ್ತೇನೆ.